diver. She is a very popular RJ for 8 years now and currently hosting the morning show on 93.5 Red FM. She dignitaries on the days and dignitaries of the days. It's indeed my honor and privilege to stand before you and welcome each contributing back to society. He not only preaches but also practices the same philosophy personally and has always tried to build the same values amongst staff and sir, come closer. But believes in driving the same successfully till we reach our goal. Sir, on behalf of all of us present here, I welcome you warmly to the a big round of applause. I also take pride in welcoming our audience into a big round of applause for all of you. It can be a bit loud, can be better. Sir, 20 rupees kodi da. ನೀವು ಮನೆ ಕಟ್ಕೊಳ್ಳ ಏನಾದ್ರಿ ಏನಾದ್ರಿ ಇದನ್ನ ಹೇಳಿ. ಈ ತರ ಜಾತಿ ಮತ ಎಲ್ಲ ನೋಡ್ಕೊಂಡು ವೋಟ್ ಹಾಕಿದ್ರೆ ನಮ್ ದೇಶ ಎಲ್ರಿಗೂ ಉದ್ಧಾರ ಆಗುತ್ತೆ. ಮೇಡಮ್ ಕೇಳಿ ಕೇಳಿ ಅವ್ರು. ನಮಸ್ಕಾರ ಸರ್, ನಾನು ರಿವಾ ನ್ಯೂಸ್ ಇಂದ ಬಂದಿದ್ದೀನಿ. ನಿಮ್ ವೋಟ್ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ ಈ ಚುನಾವಣೆಗೆ? ಯಾರ್ಗಂತ ವೋಟ್ ಹಾಕದ್ರಿ? ಯಾರ್ಗ ವೋಟ್ ಹಾಕಿದ್ರು ನಮ್ಗೇನ್ ಪ್ರಯೋಜನ ಇಲ್ಲ. ಈ ಸಣ್ಣ ಸಣ್ಣ ವ್ಯಾಪಾರಲ್ಲಿ ಯಾರು ಬಂದು ನೋಡಲ್ಲ, ವೋಟ್ ಹಾಕದ್ ನಮ್ ಕರ್ತವ್ಯ ಹಾಕ್ತಿವಿ ಅಷ್ಟೇ. ಜಯ ಜಯ ಅಂತ ಬಂದ್ಬಿಡ್ತಾರೆ, ನಮ್ ಕೈ ಅಂತೂ ಸಿಗೋದೇ ಇಲ್ಲ. ಹೋಗಿ ವಿಚಾರಿಸಿ ಏನ್ ಮಾಡಿದ್ರು. ಈ ಚುನಾವಣೆಗೆ ಜನಕ್ಕೋಸ್ಕರ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನು ನೋಡಿ ಮೇಡಮ್, ನಾವು ಮುಂದೆ ಏನ್ ಮಾಡ್ತೀರಿ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಹಿಂದೆ ಏನ್ ಮಾಡಿದ್ರಿ ಅಂತ ಹೇಳ್ತೀವಿ. ನಾವು ಅಧಿಕಾರಕ್ಕೆ ಬಂದ್ಮೇಲೆ ಜಿಲ್ಲೆಯ ಪ್ರತಿ ರಸ್ತೆಗೂ ಟಾರು ಮತ್ತು ಕಾಂಕ್ರೀಟ್ ಹಾಕಿದ್ವಿ. ಓ, ಟಾರ್ ಎಲ್ಲಿಂದ ಹಾಕ್ಸಿದಾರೆ ಹೇಳಿ? ಅವ್ರ ಮನೆಯಿಂದ ಮೇನ್ ರೋಡ್ ವರೆಗೂ ಟಾರ್ ಹಾಕ್ಸಿದ್ದಾರೆ. ನಮ್ ಮನೆ ಬಂದು ಕಾಂಕ್ರೀಟ್ ಇಲ್ಲ, ನಮ್ ಕಷ್ಟ ಯಾರು ಹೇಳೋಣ. ನೀವ್ ಹೇಳಿ ಸರ್. 1,734 ಸ್ಟೂಡೆಂಟ್ಸ್ಗಳಿಗೆ ಉಚಿತವಾಗಿ ಪೆನ್ನು ಪುಸ್ತಕ, ಅವ್ರಿಗೆ ಓದ್ಕೊಳ್ಳೋಕೆ ಏನೇನು ಬೇಕೋ ಸಾಮಗ್ರಿಗಳು ಪ್ರತಿಯೊಂದು ಉಚಿತವಾಗಿ ನೀಡಿದ್ದೀವಿ. ಅವರ ಶಿಕ್ಷಣಕ್ಕೋಸ್ಕರ ನಾವು ಯಾವುದೇ ಹಂತಕ್ಕೆ ಬೇಕಾದರೂ ಹೋಗಲಿಕ್ಕೆ ಸಿದ್ಧವಾಗಿ. ಮೇಡಮ್ ನಮಸ್ಕಾರ, ಎಲ್ಲೋಗಿದ್ದ ಬೆಳಗ್ಗೆ ಇದು ಹುಡುಗ್ರಿ ಮಕ್ಕೆ ಯಾರೆ ದುಡ್ಡುಗೋಸ್ಕರ ಅವ್ರು ಓಟ್ ಯಾರಾದ್ರು ಮಾಡ್ಕೋತಾರ? ನೀವ್ ಜಾಗೃತಿ ಸ್ಟೂಡೆಂಟ್ ಮುಖಾಂತರ ಈಗ ವೋಟು ಹಾಕೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಆ ಅವೇರ್ನೆಸ್ ತರಬೇಕು ಅಂತ ಈ ಜಾಗೃತಿ ಮಾಡಿಸ್ತಾ ಈ ವೋಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹೌದು ಸರ್, ಇಲ್ಲಿ ನಮ್ಮಲ್ಲಿ 15,000 ಜನ ಮಕ್ಕಳಿದ್ದಾರೆ, ಅದರಲ್ಲಿ 1,200 ಜನ ಇನ್ವಾಲ್ವ್ ಆಗಿದ್ದಾರೆ, ಬಾಕಿಯವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ನನ್ನ ಉದ್ದೇಶ ಏನಂತಂದರೆ, ಈ ರೀತಿ ಯಂಗ್ಸ್ಟರ್ಸ್ ಎಲ್ಲ ಇನ್ವಾಲ್ವ್ ಆದರೆ
ಅವರು ಈ ಒಂದು ಚೇಂಜ್ ತರಬಹುದು, ಇಂಪಾರ್ಟೆನ್ಸ್ ಆಫ್ ವೋಟಿಂಗ್ ಗೊತ್ತಾಗಬೇಕು. ನಾವು ಸೋಷಿಯಲ್ ಕಾಸ್ ಅಂದರೆ ಏನು, ಸೋಷಿಯಲ್ ಕಾಸ್ ವೋಟಿಂಗ್ ಮಾಡಿಸೋದು, ಪರ್ಸೆಂಟೇಜ್ ಜಾಸ್ತಿ ಮಾಡಿಸೋದು ಎಷ್ಟು ಇಂಪಾರ್ಟೆನ್ಸ್ ಅಂತೇಳಿ ನಾವು ಪ್ರತಿ ಫೋರಂ ವರ್ಗೂ ಹೇಳ್ತಾ ಇದ್ದೀವಿ. ಕಲಿತಾ ಇದ್ದಾರೆ, ಈ ಸಲ ಜಾಸ್ತಿ ಆಗುತ್ತೆ. ನಾವು ಕಾಸ್ಟ್ ಎಲ್ಲ ಥರ ಪ್ರೋಗ್ರಾಮ್ ಮಾಡ್ತಾ ಈಗ ಮೊದಲು ಮೇದಿ ನಾಟಕ ನಾಲ್ಕು ಭಾಷೆಯಲ್ಲಿ ಮಾಡ್ತೀವಿ, ಮೂರು ಭಾಷೆಯಲ್ಲಿ, ಕನ್ನಡ, ಹಿಂದಿ, ಇಂಗ್ಲೀಷ್. ಯಾವ ಏರಿಯಲ್ಲಿ ಕನ್ನಡ ಜಾಸ್ತಿ ಕನ್ನಡ ಮಾಡ್ತಾರೆ, ಸಾಂಗ್ಸ್ ಬೇರೆ ಮ್ಯೂಸಿಕ್ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಈಗ ಎಲ್ಲಿ ಹಿಂದಿ ಹಿಂದಿ ಇರುತ್ತೋ ಹಿಂದಿ ಡ್ರಾಮಾ ಮಾಡ್ತಾರೆ. ಕಂಪಲ್ಸರಿ ಮಾಡಿದ್ದೀನಿ, ಕಂಪಲ್ಸರಿ ಮಾಡಿದ್ದೀನಿ. ಅವರು ವೋಟ್ ಮಾಡಿರುವ ಇದನ್ನು ಪ್ರೂಫ್ ತೋರಿಸಿದ್ರೆ ಮಾತ್ರ ನಾವು ಸ್ಯಾಲರಿ.